ಆಸ್ತಿ ಬಂಧುಗಳೇ, ದಕ್ಷಿಣ ಅಯೋಧ್ಯ ಖ್ಯಾತಿಯ ಶ್ರೀ ಕ್ಷೇತ್ರ ಅಶೋಕಪುರ ಮಾತನಾಡುವ ರಾಮ ಎಂದೇ ಭಕ್ತ ಜನರಿಂದ ಹೇಳಲ್ಪಟ್ಟಂತಹ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನ ಅಶೋಕಪುರ ವರ್ಷಕ್ಕೆ 4 ಸಪ್ತಾಹಗಳು, ಅದರಲ್ಲಿ ಬರುವಂತಹ ಆಷಾಢ ಸಪ್ತಾಹ, ನಿನ್ನೆ ದಿವಸ ತಾನೇ ಆಷಾಢ ಏಕಾದಶಿ ಆದ ಕಾರಣ, ಪ್ರಥಮ ಏಕಾದಶಿ ಆದ ಕಾರಣ ಪಂಡರಾಪುರ ವಿಠಲನ ಕೀರ್ತನೆಯನ್ನು ಇಂದು ನಿಮ್ಮೆಲ್ಲರಲ್ಲಿ ಹಾಡಿಸಿದಂತವರು ಶ್ರೀಯುತ ರಾಜೇಶ್ ರಾಜೇಶ್ ಭಟ್ ಗೌರಿ ದೇವಸ್ಥಾನ. ರಾಜೇಶ್ ಭಟ್ ಅವರಿಗೂ ನಮ್ಮ ಶ್ರೀ ಸೀತಾರಾಮಚಂದ್ರ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ. ಶ್ರೀಯುತ ಸೀತಾರಾಮ ಮಠಕ್ಕೆ ಸುದೀರ್ಘ ವರ್ಷಗಳ ಕಾಲ ಇದೇ ಅಶೋಕಪುರದಲ್ಲಿ ಹರಿಕಥಾ ಕೀರ್ತನೆ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ತಬಲಾ ಸಂಪೂರ್ತಿದ್ದವರು ಇವರ ತಂದೆಯವರಾದಂತಹ ಶ್ರೀಯುತ ಮುರಳಿಗಳು ಸುದೀರ್ಘ ವರ್ಷಗಳ ಕಾಲ. ಹಾಗಾಗಿ ರಾಜೇಶ್ ಭಟ್ ಅವರಿಗೂ ನಮ್ಮ ಈ ದೇವಸ್ಥಾನಕ್ಕೂ ಅವಿನಾಭಾವ ಸಂಬಂಧ. ನಿಮ್ಮೆಲ್ಲರೂ ಧಾರ್ಮಿಕ ಲೋಕಕ್ಕೆ ಶ್ರೀ ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗಿದ್ದಾರೆ ಶ್ರೀಯುತ ರಾಜೇಶ್ ಭಟ್ ಅವರು. ಇವತ್ತಿನ ಸೇವಾದಾರರಾದಂತಹ ಶ್ರೀಯುತ ನೆಲ್ಲಿಮಾರ್, ದಿವಂಗತ ನೆಲ್ಲಿಮಾರ್ ವಸಂತಪುರ ಅವರ ಸುಪುತ್ರ ಶ್ರೀಯುತ ಅನಂತ್ ನೆಲ್ಲಿಮಾರ್, ಇವರ ಸೇವೆಯ ಈ ದಿವಸ ರಾಜೇಶ್ ಭಟ್ ಅವರನ್ನು ನೆಲ್ಲಿಮಾರ್ ಮನೆಯವರ ಪರವಾಗಿ, ಸಮಾಜದವರ ಪರವಾಗಿ, ಎಲ್ಲ ದೇವಸ್ಥಾನದ ಸಂಬಂಧಪಟ್ಟ ಎಲ್ಲ ಅರ್ಚಕರ ಹಾಗೂ ಎಲ್ಲರ ಪರವಾಗಿ ದೇವಸ್ಥಾನದ ಮುಖ್ಯಸ್ಥರಾದಂತಹ ಶ್ರೀಯುತ ರಘುನಾಥ್ ಭಟ್ ವಂಟಿಮಾರ್ ಅವರು ನಮ್ಮೆಲ್ಲರ ಪರವಾಗಿ ರಾಜೇಶ್ ಭಟ್ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ದೇವರ ಸ್ಮರಣಿಕೆಯನ್ನು ಈಗ ಮಹಾಪೂಜೆ ನಂತರ ಎಲ್ಲರೂ ಪೂಜಾ ಪ್ರಸಾದ.